Hi friends, welcome back to Samthanu Creations. Friends, nana aagta iro design ge arele dara tagondidini. Needle number 10 0.75 mm. Starting alli batte back side thread na idkondo lock maadkobeku. Back side iro thread na front ge idkondo nan illi 2 times lock maartta idini. 2 times lock aadmele 4 chain na tagobeku. 4 chain ell barutte ell nodkondo correct place ge lock maadkobeku. ಲಾಕ್ ಆದಮೇಲೆ ಮತ್ತೆ ನಾಲ್ಕು ಚೈನ ತಗೋಬೇಕು. 1 2 3 4 ಆ ನಾಲ್ಕು ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟ್ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು. ಇವಾಗ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಇಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಥರ ಬೀಡ್ಸ್ ಬೇಕು ಅದನ್ನು ಯೂಸ್ ಮಾಡ್ಕೋಬೋದು. ಸ್ವಲ್ಪ ಅಗಲ ಇರೋ ಬೀಡ್ಸ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಡಿಸೈನು. ಇಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ಸ್ ಎಲ್ಲಿ ತನಕ ಬರುತ್ತೆ ಅಲ್ಲಿ ತನಕ ನೋಡಿಕೊಂಡು ಕರೆಕ್ಟ್ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ಇವಾಗ ಮತ್ತೆ ನಾಲ್ಕು ಚೈನ ತಗೋಬೇಕು. 1 2 3 4 ನಾಲ್ಕು ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟ್ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು. ಮತ್ತೆ ನಾವು ನಾಲ್ಕು ಚೈನ ತಗೋಬೇಕು. 1 2 3 4 ನಾಲ್ಕು ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟ್ ಪ್ಲೇಸಿಗೆ ಲಾಕ್ ಮಾಡಿಕೊಂಡು ಮತ್ತೆ ನಾವು ನಾಲ್ಕು ಚೈನ ತಗೋಬೇಕು. 1 2 3 4 ಎಲ್ಲಿಗೆ ಬರುತ್ತೆ ಅಲ್ಲಿ ಲಾಕ್ ಮಾಡಿ ಮತ್ತೆ ಥ್ರೆಡ್ನ ಸ್ವಲ್ಪ ಇಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ನಾವು ಬೇಸ್ ಲೈನ್ನ ಇದೇ ಥರ ಕಂಪ್ಲೀಟ್ ಮಾಡ್ತಾ ಹೋಗ್ಬೇಕಾಗುತ್ತೆ ಲಾಸ್ಟ್ ತನಕನೂ. ಬೇಸ್ ಲೈನ್ ಫುಲ್ ಕಂಪ್ಲೀಟ್ ಆಗಿದೆ. ನಾಲ್ಕು ಚೈನ್ನ ಎರಡು ಸಲ ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಲಾಕ್ ಮಾಡಿ ಎರಡು ಇಲ್ಲ ಒಂದು 3 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಇಲ್ಲಿಗೆ ಬೇಸ್ ಲೈನ್ ಕಂಪ್ಲೀಟ್ ಆಗುತ್ತೆ. ನಮಗೆ ಡಿಸೈನು ಈ ರೀತಿಯಾಗಿ ಕಾಣಿಸುತ್ತೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಮಾಡೋಣ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕು. ನಾಲ್ಕು ಚೈನ ತಗೋಬೇಕು. ಇವಾಗ 1 2 3 4 ನಾಲ್ಕು ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ಫಸ್ಟ್ ಲಾಕ್ ಮಾಡಿದ್ವಲ್ಲ ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ಇವಾಗ ಎರಡು ಚೈನ್ ತಗೊಂಡು ನಾಲ್ಕು ಚೈನ್ ಇದೆ ನೋಡಿ ಅದ್ರ ಸೆಂಟ್ರಲ್ಲಿ ನಾವು ಲಾಕ್ ಮಾಡ್ಕೋಬೇಕು. ಇವಾಗ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಆ ಬೀಡ್ಸ್ ಬ್ಯಾಕ್ ಸೈಡ್ ಥ್ರೆಡ್ ಇದೆ ನೋಡಿ ಅಲ್ಲಿಗೇನೆ ನಾವು ಕಂಬಗಳನ್ನ ತಗೋಬೇಕಾಗುತ್ತೆ. ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮತ್ತು ನೀಡಲ್ ಮೇಲೆ ದಾರ ತಗೊಂಡು ಬೀಡ್ಸ್ ಬ್ಯಾಕ್ ಸೈಡ್ ಇರೋ ಥ್ರೆಡ್ಡಿಗೇನೆ ಕಂಬಗಳನ್ನ ತಗೋಬೇಕು. ಎರಡು ಕಂಬ ಆಗಿದೆ. 3 4 5 6 7 8 ಇದೇ ಥರ ನಾವು ಆರ್ಚ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಒಟ್ಟಿಗೆ 16 ಕಂಬಗಳನ್ನ ನಾವು ಹಾಕ್ಕೋಬೇಕು. 16 ಕಂಬ ಆದಮೇಲೆ ಆ 4 ಚೈನ್ ಏನಿದೆ ಅಲ್ಲಿ ಸೆಂಟ್ರಲ್ಲಿ ಲಾಕ್ ಮಾಡ್ಕೋಬೇಕು. ಇವಾಗ ಲಾಕ್ ಆದಮೇಲೆ 2 ಚೈನ್ನ ತಗೊಂಡು 4 ಚೈನ್ ಆದಮೇಲೆ ಲಾಕ್ ಮಾಡಿರ್ತೀವಲ್ವ ಅಲ್ಲಿಗೇ ಲಾಕ್ ಮಾಡ್ಕೋಬೇಕು. ಮತ್ತು 4 ಚೈನ್ನ ತಗೋಬೇಕು. ಇದು ಕುಚ್ಚು ಕಟ್ಕೊಳ್ಳೋಕ್ಕೆ 4 ಚೈನು. ಲಾಕ್ ಮಾಡಿ ಮತ್ತೆ 2 ಚೈನ ತಗೊಂಡು ಆ 4 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಸೆಂಟ್ರಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತೆ ನಾವು ನೀಡಲ್ ಮೇಲೆ ದಾರ ತಗೊಂಡು ಆ ಬೀಡ್ಸ್ ಬ್ಯಾಕ್ ಸೈಡ್ ಏನು ಥ್ರೆಡ್ ಇದೆ ಅಲ್ವಾ ಅಲ್ಲಿಂದನೇ ನಾವು ಕಂಬಗಳನ್ನ ತಗೋಬೇಕು. ಈ ಥರ ಆರ್ಚ್ನ ನಾವು ರೆಡಿ ಮಾಡ್ಕೋಬೇಕು. ಫುಲ್ ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಲಾಕ್ ಮಾಡಿ 4 ಚೈನ್ ತಗೊಂಡು ಲಾಸ್ಟಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಮತ್ತು ಎಂಡಲ್ಲಿ 2 ಇಲ್ಲ ಒಂದು 3 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಇಲ್ಲಿಗೆ ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ. ನಮಗೆ ಆರ್ಚ್ ಈ ರೀತಿಯಾಗಿ ಬರುತ್ತೆ ನೋಡಿ, ಬ್ಯಾಕ್ ಸೈಡ್ ಈ ಥರ ಕಾಣಿಸುತ್ತೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಮಾಡೋಣ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಇವಾಗ 4 ಚೈನ ತಗೋಬೇಕು. 3 4 4 ಚೈನ್ ಫಸ್ಟ್ ಲಾಕ್ ಮಾಡಿರ್ತೀವಲ್ವ ಅಲ್ಲಿಗೇ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು
ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಆ ಫಸ್ಟ್ ಕಂಬ ಏನಿದೆ ಅಲ್ವಾ, ಫಸ್ಟ್ ಕಂಬ ಮೇಲ್ಗಡೆ ಹೋಲ್ ಇರುತ್ತೆ ಅಲ್ಲ, ಮೇಲ್ಗಡೆ ಹೋಲು, ಅಲ್ಲಿಗೆ ನಾವು ಒಂದು ಕಂಬನ ತಗೋಬೇಕು. ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಈ ಥರ ಕಂಬ ತಗೊಂಡಾದ್ಮೇಲೆ ಎರಡು ಚೈನ್ನ ತಗೋಬೇಕು. ಎರಡು ಚೈನ್ ತಗೊಂಡು ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಅಲ್ಲೇನು ಕಂಬ ತಗೊಂಡಿರ್ತೀವಲ್ವಾ, ಅಲ್ಲಿ ಒಳಗಡೆಯಿಂದ ನಾವು ಮತ್ತೆ ನೋಡಿ ಆ ಪ್ಲೇಸಲ್ಲಿ ಐದು ಕಂಬಗಳನ್ನ ತಗೋಬೇಕು. ಟೂ ತ್ರೀ ಫೋರ್ ಫೈವ್ ಈ ಥರ ನಮಗೊಂದು ಪೆಟಲ್ ಬರುತ್ತೆ. ಆಗ ಇದಾದಮೇಲೆ ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಅಲ್ಲಿ ಒನ್ ಟೂ ತ್ರೀ ಮೂರು ಕಂಬ ಬಿಟ್ಟು ನಾಲ್ಕನೇ ಕಂಬಕ್ಕೆ ಮೇಲ್ಗಡೆ ಹೋಲ್ ಇರುತ್ತೆ ಅಲ್ಲ, ಅಲ್ಲಿಂದ ನಾವು ಮತ್ತೆ ಒಂದು ಕಂಬನ ತಗೋಬೇಕು. ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು, ಇವಾಗ ಎರಡು ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ನೋಡಿ ಅಲ್ಲಿ ಒಳಗಡೆಯಿಂದನೇ ಆ ಕಂಬ ತಗೊಂಡಿರ್ತೀವಲ್ವಾ, ಅದ್ರ ಒಳಗಡೆ ಹೋಗಿ ಅಲ್ಲಿ ನಾವು ಮತ್ತೆ ಐದು ಕಂಬಗಳನ್ನ ತಗೋಬೇಕಾಗತ್ತೆ. ತ್ರೀ ಫೋರ್ ಫೈವ್ ಐದು ಕಂಬ ಆದಮೇಲೆ ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಅಲ್ಲಿ ಮೂರು ಕಂಬ ಬಿಟ್ಟು ಮತ್ತೆ ನಾಲ್ಕನೇ ಕಂಬಕ್ಕೆ ಒಂದು ಕಂಬನ ತಗೋಬೇಕು. ಕಂಬನ ಜಾಸ್ತಿ ಎಳಿಬಾರ್ದು, ಸ್ವಲ್ಪ ಎಳೆದ್ರೆ ಸಾಕಾಗುತ್ತೆ. ಎರಡು ಚೈನು ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಆ ಕಂಬದ ಒಳಗಡೆ ಆ ಪ್ಲೇಸ್ ಇರುತ್ತೆ ಅಲ್ಲ, ಅಲ್ಲಿಂದ ನಾವು ಮತ್ತೆ ಐದು ಕಂಬನ ತಗೋಬೇಕು. ಟೂ ತ್ರೀ ಫೋರ್ ಫೈವ್ ಇವಾಗ ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಅಲ್ಲಿ ಮೂರು ಕಂಬನ ಬಿಟ್ಟು ನಾಲ್ಕನೇ ಕಂಬಕ್ಕೆ ಒಂದು ಕಂಬನ ತಗೋಬೇಕಾಗತ್ತೆ. ಕಂಬ ತಗೊಂಡು ಮತ್ತೆ ಎರಡು ಚೈನ್ನ ತಗೊಂಡು ಮತ್ತೆ ಆ ಕಂಬದ ಒಳಗಡೆಯಿಂದ ನಾವು ಮತ್ತೆ ಐದು ಕಂಬಗಳನ್ನ ತಗೋಬೇಕು. ಒಟ್ಟಿಗೆ ನಮಗಿಲ್ಲಿ ಐದು ಪೆಟಲ್ಸ್ಗಳು ಬರುತ್ತೆ. ತ್ರೀ ಫೋರ್ ಫೈವ್ ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಅಲ್ಲಿ ಲಾಸ್ಟ್ ಕಂಬ, ಲಾಸ್ಟ್ ಕಂಬದ ಮೇಲ್ಗಡೆ ಹೋಲ್ ಇರುತ್ತೆ ಅಲ್ಲ, ಅಲ್ಲಿಗೆ ನಾವು ಒಂದು ಕಂಬನ ತಗೋಬೇಕು. ಮತ್ತೆ ಎರಡು ಚೈನ್ ತಗೊಂಡು ಆ ಕಂಬದ ಒಳಗಡೆಯಿಂದನೇ ನಾವು ಮತ್ತೆ ಐದು ಕಂಬಗಳನ್ನ ತಗೋಬೇಕಾಗುತ್ತೆ. ಟೂ ತ್ರೀ ಫೋರ್ ಫೈವ್ ಈಗ ನಮಗೆ ಐದು ಪೆಟಲು ರೆಡಿಯಾಗಿದೆ. ಇದಾದಮೇಲೆ ಅಲ್ಲಿ ನಾಲ್ಕು ಚೈನ್ ಆದಮೇಲೆ ಲಾಕ್ ಮಾಡಿರ್ತೀವಲ್ವ, ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೋಡಿ ನಮಗೆ ಡಿಸೈನು ಈ ರೀತಿಯಾಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೆ ತುಂಬ ಸ್ಟಿಫಾಗೂ ನಿಲ್ಲುತ್ತೆ. ಅದಾದಮೇಲೆ ಇವಾಗ ಮತ್ತೆ ನಾವು ನಾಲ್ಕು ಚೈನ ತಗೋಬೇಕು. ನಾಲ್ಕು ಚೈನ್ ತಗೊಂಡು ನಾಲ್ಕು ಚೈನ್ ಆದಮೇಲೆ ಅಲ್ಲಿ ಲಾಕ್ ಮಾಡ್ಕೋಬೇಕು. ಈಗ ನಾವು ಇಲ್ಲಿಂದನೇ ಡೈರೆಕ್ಟು ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಡಬಲ್ ಕ್ರೋಷ ಆ ಫಸ್ಟ್ ಕಂಬದ ಮೇಲ್ಗಡೆ ಹೋಲ್ ಏನಿರುತ್ತೆ ಅಲ್ಲಿಗೆ ನಾವು ಒಂದು ಕಂಬನ ತಗೊಂಡು ಮತ್ತೆ ಎರಡು ಚೈನ್ ತಗೊಂಡು ನೀಡಲ್ ಮೇಲೆ ಮತ್ತೆ ಒಂದ್ಸಲ ದಾರ ತಗೊಂಡು ಡಬಲ್ ಕ್ರೋಷದಲ್ಲಿ ಅಲ್ಲಿ ಐದು ಕಂಬನ ಹಾಕ್ಕೋಬೇಕು. ಈ ಥರ ಐದು ಪೆಟಲ್ಸ್ನ ರೆಡಿ ಮಾಡ್ಕೋಬೇಕು. ಫುಲ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಲಾಸ್ಟಲ್ಲಿ ನಾಲ್ಕು ಚೈನ್ ತಗೋಬೇಕು, ಎಂಡಲ್ಲಿ ಲಾಕ್ ಮಾಡಿ ಎರಡು ಇಲ್ಲ ಒಂದು ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಇಲ್ಲಿಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ.
ಆ ನಾಲ್ಕು ಚೈನ್ ಏನಿದೆ ಅಲ್ಲಿ ನಾವು ಕುಚ್ಚನ್ನ ಕಟ್ಕೋಬೇಕು. ಬ್ಯಾಕ್ ಸೈಡ್ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಡಿಸೈನು ತುಂಬಾ ಸ್ಟಿಫಾಗಿ ನಿಲ್ಲುತ್ತೆ, ಹಾಗೆ ಗ್ರ್ಯಾಂಡ್ ಲುಕ್ಕು ಕೊಡುತ್ತೆ. ನಾನು ಇದಕ್ಕೆ 80 ಸ್ಟ್ಯಾಂಡ್ಸ್ ತಗೊಂಡು ಕುಚ್ಚನ್ನ ಕಟ್ಕೊಂಡಿರೋದು. ಕುಚ್ಚು ಕಟ್ಟಿ ನೆಕ್ಸ್ಟ್ ಇದಕ್ಕೆ ಸ್ಟೋನ್ ಚೈನ್ ಹಾಕಿ ಅಂಟಿಸ್ಕೊಂಡಿದ್ದೀನಿ, ಮತ್ತು ಆ 5 ಪೆಟಲ್ ಏನಿದೆ ಅದಕ್ಕೆ ಕುಂದನ್ನ ಅಂಟಿಸ್ಕೊಂಡಿದ್ದೀನಿ. ನಿಮಗೆ ಸಿಂಪಲಾಗಿ ಬೇಕು ಅಂದರೆ ಆ ರೀತಿ ಮಾಡ್ಕೋಬೋದು, ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಳಿ. ಸ್ಯಾರಿಗೆ ಮ್ಯಾಚ್ ಆಗೋ ಥರ ನಿಮಗೆ ಯಾವ ಥರ ಕಲರ್ ಬೇಕು ಆ ಥರ ಕುಂದನ್ನು ಅಲ್ಲಿ ಅಂಟಿಸ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕುಂದನ್ ಹಾಕೋದ್ರಿಂದ. ಈ ಡಿಸೈನಿಗೆ 700 800 ತನಕ ನಾವು ಚಾರ್ಜ್ ಮಾಡ್ಕೋಬೋದು. ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.